ಗುಡ್ ಈವ್ನಿಂಗ್ ಆಲ್ ಟೀಚರ್ಸ್ ಈಗಾಗಲೇ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಸಮಾಲೋಚನೆ ಸಭೆಗಳ ಅಥವಾ ಸೇರಿಂಗ್ ಮೀಟಿಂಗ್ಗಳ ಕುರಿತ ಒಂದು ಟೈಮ್ ಟೇಬಲ್ ಅನ್ನು ಡಿ ಎಸ್ ಸಿ ಆರ್ ಟಿ ಮತ್ತು ಎಸ್ ಟಿ ಆಯ ಸಹಯೋಗದೊಂದಿಗೆ ಈಗಾಗಲೇ ರಿಲೀಸ್ ಮಾಡಲಾಗಿದೆ ಸೊ ಈ ವರ್ಷ ಎಲ್ಲ ಸಮಾಲೋಚನೆ ಸಭೆಗಳನ್ನು ವರ್ಚುವಲ್ ಅಂದರೆ ಆನ್ಲೈನ್ ಮೂಲಕ ಕಂಡಕ್ಟ್ ಮಾಡಬೇಕು ಎನ್ನುವಂಥದ್ದು ನಾವು ಈಗಾಗಲೇ ಗಮನಿಸಿದ್ದೇವೆ ಸೊ ಇಲ್ಲಿ ಟೈಮ್ ಟೇಬಲ್ಗಳನ್ನು ಕೂಡಿದ್ದಾನೆ ಸುಮಾರು ಐದು ತಿಂಗಳವರೆಗೆ ಈ ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ನಾವು ಪಾರ್ಟಿಸಿಪೇಟ ಮಾಡಬೇಕಾಗುತ್ತೆ ಇಲ್ಲಿ ಶಿಕ್ಷಕರಿಗೆ ಒಂದು ಕಲಿಯುವಂತಹ ಒಂದು ಸುವರ್ಣಾವಕಾಶ ಶಿಕ್ಷಕರು ಈ ಒಂದು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ಸಂಪರ್ಕ ಸಾಧಿಸುವುದು ಹೇಗೆ ಯಾವೆಲ್ಲ ಒಂದು ಟೆಕ್ನಿಕ್ಸನ್ನು ನಾವು ಬಳಸಬೇಕು ಒಂದು ಈ ಒಂದು ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಮತ್ತೆ ಪುನರ್ ಸಂಪರ್ಕ ಸಾಧಿಸುವ ಒಂದು ವಿಧಾನಗಳ ಕುರಿತು ಮತ್ತು ನಾವು ಕ್ರಿಯಾ ಯೋಜನೆಗಳನ್ನು ತಯಾರಿಸುವುದು ಹೇಗೆ ಸೊ ಈ ರೀತಿಯಾಗಿ ಒಂದು ಯುನೀಕ್ ಸಮಾಲೋಚನೆ ಸಭೆಗಳು ಈ ವರ್ಷ ಕಂಡಕ್ಟ್ ಇದ್ದಾರೆ ಸೊ ಇಲ್ಲಿ ಒಂದು ಕ್ಲಿಯರ್ ಟೈಮ್ ಟೇಬಲನ್ನು ಕೊಡಿದ್ದಾರೆ ಅಂದರೆ ಶಿಕ್ಷಕರಾದ ನಾವು ಈ ಒಂದು ಸಮಾಲೋಚನೆ ಸಭೆಗಳನ್ನು ಸಭೆಗಳಿಗೆ ಹಾಜರಾಗೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಮಾಡಬೇಕು ಎನ್ನುವುದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕು ಸೊ ಸಮಾಲೋಚನಾ ಸಭೆಗಳು ಒಟ್ಟಾರೆ ಐದು ಸಮಾಲೋಚನೆ ಸಭೆಗಳು ನಡೀತಾ ಇವೆ ಮತ್ತು ಮೂರು ಅವಲೋಕನ ಸಭೆಗಳು ನಡೀತಾ ಇವೆ ಎರಡು ಸಮಾಲೋಚನಾ ಸಭೆಗಳು ನಂತರ ಒಂದು ಅವಲೋಕನ ಎರಡು ಸಮಾಲೋಚನಾ ಸಭೆಗಳು ನಂತರ ಒಂದು ಅವಲೋಕನ ಸಭೆ ಈ ರೀತಿ ನಡೀತಾ ಇದೆ ಸೊ ಇಲ್ಲಿ ಒಂದು ಟೈಮ್ ಟೇಬಲನ್ನು ಕ್ಲಿಯರ್ ಕಟ್ಟಾಗಿ ಕೊಡಿದ್ದಾರೆ ಈಗಾಗಲೇ ರಾಜ್ಯ ಮಟ್ಟದ ಪ್ರಾರಂಭಿಕ ಸಭೆ ಹದಿನೇಳನೇ ತಾರೀಕಿನಂದು ಮುಕ್ತಾಯವಾಗಿದೆ ನಡೆದಿದೆ ಸೊ ಸಮಾಲೋಚನೆ ಸಭೆ ಒಂದು ಸ್ಟಾರ್ಟ್ ಆಗೋದು ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೊಂದರಂದು ಸೊ ಅವತ್ತಿನಿಂದ ಶಿಕ್ಷಕರು ಇಪ್ಪತ್ತೆಂಟರ ಒಳಗೆ ಏನಪ್ಪ ಅಂದರೆ ಒಂದು ಗೂಗಲ್ ಫಾರ್ಮ್ ಇರುತ್ತೆ ಆ ಫಾರ್ಮನ್ನು ಭರ್ತಿ ಮಾಡಬೇಕು ಆ ಗೂಗಲ್ ಫಾರ್ಮಲ್ಲಿ ಶಿಕ್ಷಕರ ನಾವುಗಳು ಅಲ್ಲಿರುವಂತಹ ವೀಡಿಯೋಗಳನ್ನು ನೋಡಬೇಕು ಸ್ಟಡಿ ಮಾಡಬೇಕು ಅಲ್ಲಿರುವಂತಹ ಪಿ ಡಿ ಎಫ್ಗಳನ್ನು ನೋಡಬೇಕು ಸ್ಟಡಿ ಮಾಡಬೇಕು ಈ ಎಲ್ಲ ವೀಡಿಯೋಗಳು ಶಿಕ್ಷಕ ವಿದ್ಯಾರ್ಥಿಗಳ ಒಂದು ಪುನರ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಇದೆ ಅಂದರೆ ಕೋವಿಡ್ ನೈನ್ಟೀನಲ್ಲಿ ಮತ್ತೆ ಶಿಕ್ಷ ಮಕ್ಕಳೊಂದಿಗೆ ನಾವು ಯಾವ ರೀತಿ ಸಂಪರ್ಕ ಸಾಧಿಸಬೇಕು ಅವರಿಗೆ ವರ್ಕ್ಸನ್ನು ಯಾವ ರೀತಿ ಕೊಡಬೇಕು ಈ ರೀತಿ ಸಂಪೂರ್ಣವಾದಂತಹ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ತುಂಬ ಅತ್ಯುತ್ತಮವಾದ ವೀಡಿಯೋಗಳನ್ನು ಹೊಂದಿವೆ ಸೊ ಅವುಗಳನ್ನು ನೋಡಬೇಕು ಆಮೇಲೆ ಅದರ ಬಗ್ಗೆ ಅಭ್ಯಾಸ ಮಾಡಬೇಕು ಈ ರೀತಿ ಒಟ್ಟಾರೆ ಕೊನೆಗೆ ಸಬ್ಮಿಟನ್ನು ಮಾಡಬೇಕಾಗುತ್ತೆ ಈ ವಿಡಿಯೋಗಳನ್ನು ನೋಡಿದ ನಂತರ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಸಮಾಲೋಚನಾ ಸಭೆ ನಮ್ಮ ಕ್ಲಸ್ಟರ್ ಹಂತದಲ್ಲಿ ನಡೆಯುವಂಥದ್ದು ಸಮಾಲೋಚನಾ ಸಭೆಗಳು ಕ್ಲಸ್ಟರ್ ಹಂತದಲ್ಲಿ ನಡೆಯುತ್ತೆ ಅಂದಿನ ದಿವಸ ನಾವು ಎಲ್ಲ ಶಿಕ್ಷಕರು ನಮ್ಮ ಸಿ ಆರ್ ಪಿ ಸರ್ ಅವರೊಂದಿಗೆ ನಾವು ನೋಡಿರುವಂತಹ ಪಿ ಡಿ ಎಫ್ ವಿಡಿಯೋಗಳು ಎಲ್ಲವುಗಳನ್ನು ಕುರಿತು ಚರ್ಚಿಸಬೇಕು ಮತ್ತು ಆ ಒಂದು ಕ್ಲಸ್ಟರ್ ಹಂತದ ಸಮಾಲೋಚನಾ ಸಭೆಯ ಕೊನೆಗೆ ನಾವೊಂದು ಕ್ರಿಯಾ ಯೋಜನೆಯನ್ನು ನಾವು ಮಾಡಬೇಕಾಗುತ್ತೆ ಶಿಕ್ಷಕರಾದವರು ನಾವು ಕ್ರಿಯಾ ಯೋಜನೆ ಏನು ಮಾಡಿದ್ದೀವಿ ಅಂತ ನಮ್ಮ ಉಳಿದ ಶಿಕ್ಷಕರ ಜನರಿಗೆ ಒಂದು ಹಂಚ್ಕೊಳ್ಬೇಕು ಮತ್ತು ನಾವು ಮಾಡಿರುವಂಥ ಕ್ರಿಯಾ ಯೋಜನೆಯನ್ನು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಅನುಷ್ಠಾನ ಮಾಡಬೇಕು ಅನುಷ್ಠಾನ ಮಾಡಿದ ನಂತರ ಅವಲೋಕನ ಫಾರ್ಮ್ ಒಂದಂತಿರುತ್ತೆ ಶಿಕ್ಷಕರು ಆ ಒಂದು ಅವಲೋಕನ ಫಾರ್ಮ್ ಒಂದನ್ನು ಕ್ರಿಯಾ ಯೋಜನೆ ಅನುಷ್ಠಾನ ಮಾಡಿದ ನಂತರ ತುಂಬಬೇಕು ಅದು ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೊಂದು ಆಮೇಲೆ ಸಮಾಲೋಚನಾ ಸಭೆ ಎರಡು ನಡೆಯುತ್ತೆ ಅದನ್ನು ಕೂಡ ಇದೇ ರೀತಿ ಪ್ರೊಸೀಜರ್ ಫಾಲೋ ಆಗುತ್ತೆ ಅಂದರೆ ಸಮಾಲೋಚನಾ ಸಭೆಗಿಂತ ಮೊದಲು ಗೂಗಲ್ ಫಾರ್ಮನ್ನು ನೋಡೋದು ಅಲ್ಲಿರ್ತಕ್ಕಂಥ ವೀಡಿಯೋ ಒಂದು ಪಿ ಡಿ ಎಫ್ಗಳನ್ನು ನೋಡಿ ಸ್ಟಡಿ ಮಾಡೋದು ಪ್ರಶ್ನೆಗಳಿಗೆ ಉತ್ತರಿಸೋದು ಆಮೇಲೆ ಸಮಾಲೋಚನಾ ಸಭೆ ಕಂಡಕ್ಟ್ ಮಾಡೋದು ಅಲ್ಲಿ ನಮ್ಮ ನಾವು ನೋಡಿರುವಂಥ ಅಂಶಗಳನ್ನು ಶೇರ್ ಮಾಡುವುದು ನಾವು ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸುವುದು ಅದನ್ನು ಅನುಷ್ಠಾನ ಮಾಡುವುದು ಮತ್ತು ಒಂದು ಅವಲೋಕನ ಫಾರ್ಮನ್ನು ತುಂಬೋದು ಈ ರೀತಿ ಸಮಾಲೋಚನಾ ಸಭೆ ಒಂದು ಎರಡು ಮೂರು ನಾಲ್ಕು ಐದು ಆಮೇಲೆ ಮೂರು ಅವಲೋಕನ ಸಭೆಗಳು ನಡೆಯುತ್ತೆ ಎರಡು ಸಮಾಲೋಚನಾ ಸಭೆಗಳು ನಂತರ ಒಂದು ಅವಲೋಕನ ಸಭೆ ಈ ರೀತಿ ಐದು ಸಮಾಲೋಚನಾ ಸಭೆ ಮೂರು ಅವಲೋಕನ ಸಭೆಗಳು ನಡೆಯುತ್ತೆ ಇಲ್ಲಿ ಸ್ಟರ್ ಎನ್ನುವಂಥ ಒಂದು ಸಂಸ್ಥೆ ಮತ್ತು ಡಿ ಎಸ್ ಆರ್ ಟಿ ಅವರ ಸಹ ಈ ಈ ಒಂದು ಇಬ್ರ ಸಹಾಯದಿಂದ ಈ ಒಂದು ಸಮಾಲೋಚನೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಎಸ್ ಟಿ ಐ ಆರ್ನ ಒಂದು ಮೀನಿಂಗನ್ನು ಕೊಡಿದ್ದಾರೆ ಎಸ್ ಅಂದರೆ ಸ್ಕೂಲ್ ಟಿ ಅಂದರೆ ಟೀಚರ್ಸ್ ಐ ಅಂದರೆ ಇನ್ನೋವೇಟಿವ್ ಆರ್ ಅಂದರೆ ರಿಸಲ್ಟ್ ಆರ್ ರಿಸರ್ಚ್ ಅಂತ ಸೊ ಇವರ ಒಂದು ಎಸ್ಟ್ ಸ್ಟರ್ನ ಸಂಯೋಜಕತ್ವದಲ್ಲಿ ಈ ಒಂದು ನೂತನ ಒಂದು ಪ್ಲ್ಯಾನನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಸೊ ಇಲ್ಲಿ ಇದು ಇದನ್ನು ನಾನು ಓದ್ತಾ ಇದ್ದೀನಿ ನೋಡಿ ಇದೊಂದು ಇಲಾಖೆಯ ವಿನೂತನ ಯೋಜನೆ ಆಗಿದ್ದು ಇದರಲ್ಲಿ ನೂರು ಪರ್ಸೆಂಟ್ ಪ್ರಾಥಮಿಕ ಅಂದರೆ ಒಂದರಿಂದ ಎಂಟನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗೆ ಮುಂದಿನ ಐದು ತಿಂಗಳುಗಳ ಕಾಲ ನಡೆಯುವ ತರಬೇತಿ ಆಗಿದ್ದು ಸಂಪೂರ್ಣವಾಗಿ ಇನ್ಲೈನಲ್ಲಿ ಗೂಗಲ್ ಮೀಟಿಂಗ್ ಮೂಲಕ ಪ್ರತಿ ತಿಂಗಳು ಇಪ್ಪತ್ತೊಂಬತ್ತನೇ ತಾನೀಕ್ ತಾರೀಕಿನಂದು ಸಮಾಲೋಜನ ಸಭೆ ನಡೆಯುತ್ತೆ ರಿಜಿಸ್ಟ್ರನ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಎನ್ನುವಂಥ ಪ್ರೊಸೆಸ್ಸನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾನೆ ಅಂದರೆ ನಮಗೆ ಒಂದು ಲಿಂಕನ್ನು ಕಳಿಸ್ತಾರೆ ಆ ಲಿಂಕ್ ಮೂಲಕ ನಾವು ಗೂಗಲ್ ಫಾರ್ಮನ್ನು ಓಪನ್ ಮಾಡಬೇಕು ಅಲ್ಲಿರುವಂಥ ವಿಡಿಯೋಗಳನ್ನು ಒಂದು ಪಿ ಡಿ ಎಫ್ಗಳನ್ನು ನೋಡಿಬಿಡು ನೋಡಬೇಕು ಸೊ ಇಲ್ಲಿ ಒಂದು ವಿಶೇಷ ಪಾಯಿಂಟ್ ಏನಿದೆ ನೋಡಿ ಸೊ ಬ್ಲೂ ಮಾರ್ಕಿನ ಮೇಲೆ ಲಿಂಕನ್ನು ಹಾಕಲಾಗ್ತದೆ ಆ ಲಿಂಕನ್ನು ನ ಲಿಂಕ್ನಲ್ಲಿ ತಾವು ಓದಿ ಅರ್ಥೈಸ್ಕೊಂಡಿದ್ದೇನೆ ಆಕ್ಷನ್ ಪ್ಲ್ಯಾನ್ ನಾವು ಏನು ಹೋಗ್ತೀವಿ ಅದರ ಮೇಲೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಅಂತ ತಯಾರು ಮಾಡಬೇಕು ಈಗಾಗಲೇ ಹೇಳಿದ್ದೇನೆ ಆದರೆ ನಾವು ಒಂದು ವೇಳೆ ಸಬ್ಮಿಟ್ ಮಾಡಿಲ್ಲ ಅಂದರೆ ಅಲ್ಲಿ ಅಬ್ಸೆಂಟ್ ಅಂತ ತೋರಿಸುತ್ತೆ ಸೊ ನಾವೆಲ್ಲವನ್ನು ಓದ್ಬಿಟ್ಟು ಕೊನೆಗೆ ಸಬ್ಮಿಟ್ ಮಾಡಬೇಕು ಅಂದಾಗ ಮಾತ್ರ ಅಲ್ಲಿ ಪ್ರೆಸೆಂಟ್ ಅಂತ ಇಲ್ಲಾಂದರೆ ನಾವು ಒಂದು ಈ ಒಂದು ಮೀಟಿಂಗ್ಗೆ ಒಂದು ಶೇರಿಂಗ್ ಮೀಟಿಂಗ್ಗೆ ಅಟೆಂಡ್ ಆಗಿಲ್ಲ ಎನ್ನುವಂತಹ ಅರ್ಥ ಕೊಡುತ್ತೆ ಅನ್ನುವಂಥ ಮಾತು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಶಿಕ್ಷಕ ಬಳಗದವರಿಂದ ಕೂಡ ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಹಂಚಿಕೊಳ್ಳಲಾಗಿದೆ ಅವರು ಏನು ಹೇಳ್ತಾರೆ ಅಂದರೆ ಸ್ಟರ್ ಸಹಯೋಗದಿಂದ ಡಿ ಎಸ್ ಆರ್ ಟಿ ವತಿಯಿಂದ ಶಿಕ್ಷಕರಿಗೆ ಸಮಾಲೋಚನಾ ಸಭೆಗಳನ್ನು ಆನ್ಲೈನ್ ಮೂಲಕ ಅಂದರೆ ಝೂಮ್ ಅಥವಾ ಗೂಗಲ್ ಮೀಟ್ ಆ್ಯಪ್ನ ಸಹಾಯದಿಂದ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿ ಹಂತಗಳು ಇರುತ್ತೆ ನಾವು ಪ್ರೊಸೆಸ್ ಏನು ಫಾಲೋ ಮಾಡಬೇಕು ಅಂತ ಓದ್ತೀನಿ ನಾನೀಗ ನಿಮ್ಮ ಸಿ ಆರ್ ಪಿಗಳು ನಿಮಗೆ ಒಂದು ಗೂಗಲ್ ಫಾರ್ಮ್ ಲಿಂಕನ್ನು ಕ್ಲಸ್ಟ್ರ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಸೇರ್ ಮಾಡ್ತಾರೆ ಅಂದರೆ ನಮ್ಮ ಸಿ ಆರ್ ಪಿ ಅವರು ನಮಗೆ ಒಂದು ಲಿಂಕನ್ನು ಕಳಿಸ್ತಾರೆ ನಾವು ಏನು ಮಾಡಬೇಕು ಶಿಕ್ಷಕರು ನಾವು ಏನು ಮಾಡಬೇಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿಬಿಟ್ಟು ಅದರಲ್ಲಿ ಇರುವ ಇರ್ತಕ್ಕಂಥ ವಿಡಿಯೋ ಮತ್ತು ಪಿ ಡಿ ಎಫ್ಗಳನ್ನು ನಾವು ಓದ್ಕೋಬೇಕು ಓದ್ಕೊಂಬಿಟ್ಟು ಅಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಒಂದು ಒಂದು ಸೂಚನೆಯಲ್ಲಿ ಕೊಡ್ತಾ ಇದ್ದಾರೆ ಒಂದು ಸಾರಿ ಗೂಗಲ್ ಲಿಂಕ್ ಫಾರ್ಮ್ ತುಂಬಲು ಪ್ರಾರಂಭಿಸಿದರೆ ಮುಕ್ತಾಯದವರೆಗೂ ನಿಲ್ಲಿಸಬಾರ್ದು ಒಂದ್ಸಲ ನಾವು ತುಂಬ ಟ್ರೈ ಸ್ಟಾರ್ಟ್ ಮಾಡಿದರೆ ಕೊನೆಯವರೆಗೂ ನಿಲ್ಲಬಾರ್ದು ಅನ್ನುವಂಥದ್ದು ಒಂದು ಕಂಡೀಷನ್ ಏನ್ಪಿಟ್ಕೋಬೇಕು ಅಂತ ಎರಡು ಏನು ಹೇಳುತ್ತ ಅಂದರೆ ಶಿಕ್ಷಕರು ತಾವು ಗೂಗಲ್ ಫಾರ್ಮ್ನಲ್ಲಿ ವೀಕ್ಷಣೆ ಮಾಡಿದ ವಿಡಿಯೋಗಳು ಹಾಗೂ ಓದಿಕೊಂಡ ಮಾಹಿತಿಗೆ ಸಂಬಂಧಿಸಿದ ಒಂದು ಕ್ರಿಯಾ ಯೋಜನೆ ತಯಾರಿಸಬೇಕು ನಾವು ಏನು ವೀಡಿಯೋ ನೋಡಿದ್ದೀವಿ ನಾವು ಯಾವ ಒಂದು ಪಿ ಡಿ ಎಫ್ನ ಸ್ಟಡಿ ಮಾಡಿದ್ದೀವಿ ಅದರ ಮೇಲೆ ಆ ಒಂದು ಆಧಾರ ಇಟ್ಟುಕೊಂಡು ನಾವು ಒಂದು ಕ್ರಿಯಾ ಯೋಜನೆ ತಯಾರಿಸಬೇಕು ಅಂದರೆ ಆಧಾರ ಮೇಲೆ ಕ್ರಿಯೆ ಯೋಜನೆ ಅಂದರೆ ನಾನು ಈಗ ಏನು ಮಾಡಬೇಕಂತ ಇದ್ದೀನಿ ನನ್ನ ಮಕ್ಕಳ ಜೊತೆ ಸಂಪರ್ಕ ಮಾಡಬೇಕಂತ ಇದ್ದೀನಿ ಅದಕ್ಕೆ ನಾನು ಯಾವೆಲ್ಲ ಅನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ನನ್ನ ಒಪಿನಿಯನ್ ಆಧಾರದ ಮೇಲೆ ಒಂದು ಕ್ರಿಯಾ ಯೋಜನೆ ತಯಾರಿಸಬೇಕು ಅಂತ ನಮ್ಮ ಒಂದು ಶಿಕ್ಷಕರು ಆಮೇಲೆ ಮೂರನೇ ಅಂತ ಗೂಗಲ್ ಮೀಟ್ ಆರ್ ಝೂಮ್ನ ಸಹಾಯದಿಂದ ನಿಮ್ಮ ಕ್ಲಸ್ಟರ್ ಸಿ ಆರ್ ಪಿಗಳು ಕರೆಯುವ ಆನ್ಲೈನ್ ಸಭೆಯಲ್ಲಿ ಹಾಜರಾಗಿ ತಾವು ತಯಾರಿಸಿದ ಕ್ರಿಯಾ ಯೋಜನೆ ಬಗ್ಗೆ ಮಾಹಿತಿ ಸೇರ್ ಮಾಡಬೇಕು ಅಂದರೆ ನಾವು ಕ್ರಿಯಾ ಯೋಜನೆ ನಾವು ಈಗಾಗಲೇ ತಯಾರು ಮಾಡ್ತೀವಲ್ಲ ಅದನ್ನು ಹೇಗೆ ತಯಾರು ಮಾಡಿದ್ದೀವಿ ಅಂತ ನಾವು ನಮ್ಮ ಶಿಕ್ಷಕರೊಂದಿಗೆ ನಮ್ಮ ಸಿ ಆರ್ ಪಿ ಸರ್ ಅವರೊಂದಿಗೆ ಮೀಟಿಂಗ್ನಲ್ಲಿ ಸೇರ್ ಮಾಡಬೇಕು ಇಪ್ಪತ್ತರ ತಾರೀಕು ಮತ್ತು ಮುಂದಿನ ಒಂದು ಸಮಾಲೋಚನಾ ಸಭೆಗಳಲ್ಲಿ ನಾಲ್ಕನೇ ಹಂತ ತಾವು ಹಂಚಿಕೊಂಡ ಕ್ರಿಯಾ ಯೋಜನೆ ಮಾಹಿತಿಯನ್ನು ಪ್ಯಾಡ್ಲೈಟ್ನಲ್ಲಿ ಅಪ್ಲೋಡ್ ಮಾಡೋದು ಸೊ ನಾವೇನು ಮಾಹಿತಿಯನ್ನು ಹಂಚ್ಕೊಳ್ತೀವಲ್ಲ ಅದನ್ನು ನಾವು ಪ್ಯಾಡ್ಲೈಟ್ ಅನ್ನುವಂಥದ್ದು ಅನ್ನೋದರಲ್ಲಿ ಅಪ್ಲೋಡ್ ಮಾಡಿ ಅಂದರೆ ಇಲ್ಲಿ ಪ್ಯಾಡ್ಲೈಟ್ನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ನಮ್ಮ ಒಂದು ಮಾಹಿತಿಯನ್ನು ನಾವು ಪೋಸ್ಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಶಿಕ್ಷಕರು ವಿದ್ಯಾರ್ಥಿಗಳು ನಾವು ಏನು ಮಾಹಿತಿ ಇಲ್ಲ ಮಾಹಿತಿ ಇದೆಯಲ್ಲ ಅದು ನಾವು ಆ ಒಂದು ಪ್ಯಾಡ್ಲೆಟ್ ಟೂಲ್ ಮೂಲಕ ಅದೊಂದು ಆನ್ಲೈನ್ ಟೂಲ್ ಇರುತ್ತೆ ಅದ್ರ ಮೂಲಕ ನಾವು ಶೇರ್ ಮಾಡ್ಬೋದು ಅದು ಎಲ್ಲ ಜಿಲ್ಲೆಗಳು ಯಾವ ಜಿಲ್ಲೆಗಳಿಗೆ ಪ್ಯಾಡ್ಲೈಟ್ ಸಂಬಂಧಿಸಿದೆ ಅವರು ಮಾತ್ರ ಪ್ಯಾಡ್ಲೈಟ್ ಮೂಲಕ ಮೂಲಕ ಶೇರ್ ಮಾಡಬೇಕು ಮತ್ತು ಯಾವ ಜಿಲ್ಲೆಗಳು ಪ್ಯಾಡ್ಲೆಟಲ್ಲಿ ಒಳಪಡೋದಿಲ್ವೋ ಅವರು ವಾಟ್ಸಪ್ ಮೂಲಕ ಏನಪ್ಪ ಅಂದರೆ ಕ್ರಿಯಾ ಯೋಜನೆ ಕುರಿತ ಮಾಹಿತಿಯನ್ನು ಶೇರ್ ಮಾಡಬೇಕು ಅಂತ ವಿಳಾಪಟ್ಟಿ ನೋಡಿ ಸಮಾಲೋಚನಾ ಸಭೆ ಒಟ್ಟು ಐದು ಸಂರೋಚನ ಸಭೆಗಳಿವೆ ಇಪ್ಪತ್ತರ ಮತ್ತು ಒಂಬತ್ತು ಇಪ್ಪತ್ತೊಂಬತ್ತು ಹತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ತೊಂಬತ್ತು ಎರಡು ಮೂರು ಅವಲೋಕನ ಸಭೆಗಳು ಹದಿನೈದು ಹನ್ನೊಂದು ಹದಿನೈದು ಒಂದು ಹದಿನೈದು ಎರಡು ಈ ರೀತಿ ಸೊ ಇಲ್ಲಿ ಒಂದು ಲಿಂಕನ್ನು ಕೆಳಗೆ ಕೊಡಿದ್ದಾರೆ ನೋಡಿ ಈಗ ಕೆಳಗೆ ಲಿಂಕ್ ಇದೆ ಅದನ್ನು ಓಪನ್ ಮಾಡಿಬಿಟ್ಟು ನಾವು ಅಲ್ಲಿರುವಂತಹ ವಿಡಿಯೋ ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಿ ಕೊನೆಗೆ ಸಬ್ಮಿಟ್ ಮಾಡಬೇಕು ಸೊ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮವಾಗಿದ್ದು ಯುನೀಕ್ ಕಾರ್ಯಕ್ರಮವಾಗಿದ್ದು ನಾನು ತುಂಬ ಒಂದು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ನಾನು ಏನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಟು ಅವರ್ ರೆಸ್ಪೆಕ್ಟೆಡ್ ಡಿ ಎಸ್ ಸಿ ಆರ್ ಟಿ ಟೀಮ್ ಆ್ಯಂಡ್ ವಿತ್ ದ ಕೋರ್ಡಿನೇಷನ್ ಆಫ್ ಸ್ಟರ್ ಇನ್ಸ್ಟಿಟ್ಯೂಟ್ ನಾನು ನಾನು ಶಿಕ್ಷಕನಾಗಿದ್ದು ನನ್ನ ವತಿಯಿಂದ ಮತ್ತು ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಂದ ಅವರ ಪರವಾಗಿ ನಾನು ತುಂಬ ಥ್ಯಾಂಕ್ ಯು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಬಿಕಾಸ್ ಇದು ಒಂದು ಇನ್ನೋವೇಟಿವ್ ಕಾರ್ಯಕ್ರಮ ಇದರಿಂದ ಶಿಕ್ಷಕರಿಗೆ ತುಂಬ ಅನುಕೂಲವಾಗುತ್ತೆ Thank you everyone.